ಐವರಲ್ಲಿ ಇಬ್ಬರೂ ಸಿಕ್ಕಾಯ್ತು ಉಳಿದ ಮೂವರಲ್ಲಿ ಇದು ಪೊಲೀಸರಿಗೆ ಚಿತ್ರದುರ್ಗದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಶ್ರೀಗಳು ಸೇರಿದಂತೆ ಐವರ ವಿರುದ್ಧ ಗಂಭೀರ ಪ್ರಕರಣ ದಾಖಲಾಗಿದೆ ಅಳೆದು ತೂಗಿ ಶ್ರೀಗಳನ್ನು ಹಾಗೂ ವಾರ್ಡನ್ ರಶ್ಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನುಳಿದ ಮೂವರು ಆರೋಪಿಗಳನ್ನ ಸುಲಭವಾಗಿ ಬಂಧಿಸುವ ಅವಕಾಶ ಇದ್ರೂ ಪೊಲೀಸರು ಮಾಡಿದ ಎಡವಟ್ಟಿನಿಂದ ಅವರೆಲ್ಲ ಈಗ ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗ ಪೊಲೀಸರು ಯಾರು ಪರ ಸಂತ್ರಸ್ತಿಯ ಪರವೋ ಆರೋಪಿಗಳ ಪರವೋ ಕಣ್ಮುಂದಿದ್ದಾಗ ಬಂಧಿಸ್ಲಿಲ್ಲ ನಾಪತ್ತೆ ಆದ್ಮೇಲೆ ಹುಡುಕೋ ನಾಟಕ ಮುರುಘಾ ಶರಣರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾದ್ಮೇಲೆ ಅವರನ್ನ ಅರೆಸ್ಟ್ ಮಾಡಲು ಪೊಲೀಸರಿಗೆ ಆರು ದಿನ ಬೇಕಾಯಿತು ಅಲ್ಲಿವರೆಗೂ ಶ್ರೀಗಳು ಆರಾಮಾಗಿಯೇ ಮಠದಲ್ಲಿದ್ದರು ಅವ್ರು ಮಾತ್ರ ಅಲ್ಲ ವಾರ್ಡನ್ ರಶ್ಮಿ ಹೊರತುಪಡಿಸಿ ಉಳಿದ ಮೂವರು ಆರೋಪಿಗಳು ಮಠದಲ್ಲೇ ಓಡಾಡ್ಕೊಂಡಿದ್ರು ಉತ್ತರಾಧಿಕಾರಿ ಬಸವಾದಿತ್ಯ ಮಠದ ಕಾರ್ಯದರ್ಶಿ ಪರಮಶಿವಯ್ಯ ಹಾಗೂ ವಕೀಲ ಗಂಗಾಧರಯ್ಯ ಈ ಮೂವರು ಆರೋಪಿಗಳನ್ನ ಬಂಧಿಸೋದಿರಲಿ ವಿಚಾರಣೆಯ ಗೋಜಿಗೂ ಹೋಗ್ಲಿಲ್ಲ ಪೊಲೀಸರು ಇವರೆಲ್ಲರ ವಿರುದ್ಧ ಗಂಭೀರ ಪ್ರಕರಣ ದಾಖಲಾಗಿದ್ರು ಜಾಣ ಕುರುಡರಂತೆ ಇದ್ ಬಿಟ್ರು ಮುರುಘಾ ಶ್ರೀಗಳ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾದ ಆರು ದಿನಗಳ ಬಳಿಕ ಪೊಲೀಸರು ಅವರನ್ನ ಬಂಧಿಸುವ ಕೆಲಸವನ್ನ ಮಾಡಿರ್ತಾರೆ ಅದಾದ ಬಳಿಕ ಏಟು ಆರೋಪಿಯಾಗಿದ್ದಂತಹ ರಶ್ಮಿಯನ್ನು ವಂದನ ಮಾಡ್ತಾರೆ ಆದರೆ ಉಳಿದ ಮೂವರು ಆರೋಪಿಗಳು ಶ್ರೀಗಳ ನಂತರ ಉತ್ತರಾಧಿಕಾರಿ ಅಂತ ಹೇಳಲಾಗ್ತಿದ್ದಂತಹ ಬಸವಾದಿತ್ಯ ಅವ್ರಿರ್ಬೋದು ಸೆಕ್ರೆಟರಿ ಇರಬಹುದು ಅದಾದ ಮೇಲೆ ವಕೀಲರು ಇರ್ಬೋದು ಪರಮಶಿವಯ್ಯ ಗಂಗಾಧರ್ ಇವರನ್ನು ಕೂಡ ಇನ್ನು ಪತ್ತೆ ಮಾಡಿಲ್ಲ ಈ ಮೂವರು ಆರೋಪಿಗಳು ತಲೆ ಮರೆಸಕೊಂಡಿದ್ದಾರೆ ಓಡಾಡ್ಕೊಂಡಿದ್ರು ಸಾಕಷ್ಟು ಜನ ಕೂಡ ನೋಡಿದ್ರು ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡುವ ಗೋಜಿಗೆ ಹೋಗಿರಲಿಲ್ಲ ವಿಚಾರಣೆಗೆ ಬರುವಂತೆ ಈಗ ನೋಟಿಸ್ ಬರಲು ಎಲ್ಲಿದ್ದಾರೆ ಅವರೆಲ್ಲ ಎಸ್ಕೇಪ್ ಶ್ರೀಗಳ ಬಂಧನವಾಗಿದ್ದು ಗುರುವಾರ ರಾತ್ರಿ ಅವತ್ತು ಸಂಜೆವರೆಗೂ ಇವರನ್ನೆಲ್ಲ ಮಠದಲ್ಲೇ ನೋಡಿದವರು ಇದ್ದಾರೆ ಬಂಧನದ ಸುಳಿವು ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ನಾಪತ್ತೆ ಅಜ್ಞಾತ ಸ್ಥಳದಲ್ಲೇ ಇದ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಇದೀಗ ಎಚ್ಚೆತ್ತುಕೊಂಡಿರುವ ಪೊಲೀಸರು ವಿಚಾರಣೆಗೆ ಹಾಜರು ಆಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಮುರುಘಾ ಶ್ರೀಗಳ ಉತ್ತರಾಧಿಕಾರಿ ಬಸವಾದಿತ್ಯ ಚಿತ್ರದುರ್ಗದಿಂದ ಹೊಸಪೇಟೆ ಕಡೆಗೆ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಹೊಸಪೇಟೆಯ ಭಕ್ತರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಎನ್ನುವ ಗುಮಾನಿ ಎದ್ದಿದೆ ಚಿತ್ರದುರ್ಗ ಪೊಲೀಸರ ಒಂದು ತಂಡ ಹೊಸಪೇಟೆ ಭಾಗದಲ್ಲಿ ಹುಡುಕಾಟವನ್ನು ನಡೆಸಿದೆ ಒಟ್ಟಾರೆ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ಎದ್ ಕಾಣುತ್ತೆ ಪರೋಕ್ಷ ರಕ್ಷಣೆಗೆ ನಿಂತ್ರ ಅನ್ನೋ ಅನುಮಾನ ಕೂಡ ಕಾಡುತ್ತೆ ಇದೀಗ ಉಳಿದ ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಮೂವರು ಆರೋಪಿಗಳು ತಲೆಮರೆಸ್ಕೊಂಡಿದ್ದಾರೆ ಮರೆಸಿಕೊಂಡಿದ್ದಾರೆ ಸಿಕ್ತಿಲ್ಲ ಈ ನಡುವೆ ಎಲ್ಲಿದ್ದಾರೋ ಏನೋ ಅಂತೇಳಿ ಈಗ ಹುಡುಕಾಟವನ್ನು ನಡೆಸಿ ಅವ್ರ ಮನೆಗಳಿಗೆ ನೋಟಿಸ್ ಕೊಡೋ ಕೆಲಸವನ್ನ ಮಾಡ್ತಿದ್ದಾರೆ ಪೊಲೀಸರು ಈ ಪ್ರಕರಣದಲ್ಲಿ ಯಾಕೋ ಒಂದು ರೀತಿ ಅವರ ಮೇಲೆ ಒತ್ತಡವಿತ್ತೋ ಅಥವಾ ಬೇರೆಯವರು ಅವ್ರ ಮೇಲೆ ಪ್ರಭಾವ ಬೀರೋದ್ರ ಗೊತ್ತಿಲ್ಲ ಆದರೆ ಪೋಕ್ಸೋ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೂ ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅನ್ನೋ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಪೊಲೀಸರು ನಡ್ಕೊಬಿಟ್ರು ಅನ್ನೋ ಒಂದು ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಿದ್ದಾವೆ ಚಿತ್ರದುರ್ಗದಿಂದ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ನರಸಿಂಹರ್ತಿ ಪಬ್ಲಿಕ್ ಟಿವಿ